ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ವಿಫನಾಸ್ ಟ್ಯೂಟೋರಿಯಲ್ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನಿವತ್ತು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಕನ್ನಡ ನೆಕ್ಸ್ಟ್ ಲೆಸನ್ ಬಂದು ಸೂಪರ್ ಮಾರ್ಕೆಟ್ಗಳು ಮತ್ತು ಕುಗ್ಗ ಕಾಮತ್ತರ ದಿನಸಿ ಅಂಗಡಿ ಇದನ್ನು ಬರ್ತಿರೋದು ಮುಜಾಫರ್ ಅವರು ಅಂದರೆ ಈ ಲೆಸನ್ ಪೂರ್ತಿ ಯಾವ ಬೇಸಿಸ್ ಮೇಲೆ ಒಂದು ಸೂಪರ್ ಮಾರ್ಕೆಟ್ಗಳಿಂದ ಹೇಗೆ ದಿನಸಿ ಅಂಗಡಿಗಳು ಒಂದು ಇನ್ಕಮ್ ಏನಾಗಿದೆ ಅದು ಪೂರ್ತಿ ಕುಗ್ಗಿ ಹೋಗ್ತಿದೆ ಇದರಿಂದ ತುಂಬ ಜನ ಏನು ಮಾಡ್ತಿದ್ದಾರೆ ಅಂದರೆ ದಿನಸಿ ಅಂಗಡಿ ಇಟ್ಕೊಂಡಿರೋರೆಲ್ಲ ಬೇರೆ ಬೇರೆ ಕೆಲಸ ಮಾಡಬೇಕು ಅಂತ ಹೇಳಿ ಬೇರೆ ಬೇರೆ ಕಡೆ ಆಗಿರ್ಬೋದು ಅಲ್ಲೇ ಬೇರೆ ಬೇರೆ ಕೆಲಸ ಮಾಡ್ತಿದ್ದಾರೆ ಈ ಬೇಸಿಸ್ ಮೇಲೆ ಈ ಒಂದು ಲೆಸನ್ ಬರೆದಿದ್ದಾರೆ ಫಸ್ಟ್ ಆಗಿದ್ದರೆ ಎಲ್ಲರೂ ಅಂಗಡಿಗೆ ಹೋಗಿ ಐಟಮ್ಸ್ನ ತಗೋಬೇಕಿತ್ತು ಅಲ್ಲಿ ಅಂಗಡಿ ಮಾಲೀಕ ಏನು ಮಾಡ್ತಿದ್ದ ಅಂದರೆ ಅವ್ರು ಏನೇ ಒಂದು ಐಟಮ್ಸ್ ಪರ್ಚೇಸ್ ಮಾಡೋದು ಅದನ್ನೊಂದು ಚೀಟಿಲಿ ಬರೆದೇ ಅವ್ರಿಗೆ ಕೊಡ್ತಿದ್ದ ಬಟ್ ಈ ಡಿಜಿಟಲೈಸೇಷನ್ ಅನ್ನೋ ಕಾನ್ಸೆಪ್ಟ್ ಆದಮೇಲೆ ಇದು ಪೂರ್ತಿನೇ ತುಂಬ ಅಂದರೆ ತುಂಬ ಚೇಂಜಸ್ ಆಗ್ತಾ ಹೋಗ್ತು ಎಕ್ಸಾಂಪಲ್ ಡಿ ಮಾರ್ಟ್ಸ್ ಅಂದ್ಕೊಳ್ಳಿ ಇಪ್ಪತ್ತು ವರ್ಷಗಳ ಹಿಂದೆ ಹೇಗಿತ್ತು ಅಂದರೆ ಈ ಒಂದು ಡಿ ಮಾರ್ಟ್ ಆಪ್ಷನ್ ಆಗಿರ್ಬೋದು ಅಥವಾ ಸೂಪರ್ ಮಾರ್ಕೆಟ್ ಆಪ್ಷನ್ಗಳಾಗಿರ್ಬೋದು ಇದಿರಲಿಲ್ಲ ಬಟ್ ಈಗ ಜನಗಳು ತುಂಬ ಬ್ಯುಸಿ ಆಗ್ತಾ ಮೇಲೆ ಈ ಒಂದು ಆಪ್ಷನ್ಸ್ಗಳೆಲ್ಲ ಜಾಸ್ತಿ ಆಗ್ತಾ ಬಂತು ಅದಕ್ಕೆ ತುಂಬ ಜನರು ಆನ್ಲೈನ್ ಶಾಪಿಂಗ್ ಆಗಿರ್ಬೋದು ಅಥವಾ ಸೂಪರ್ ಮಾರ್ಕೆಟ್ಗಳಿಗಾಗಿರ್ಬೋದು ಅದಕ್ಕೆ ಜಾಸ್ತಿ ಒಂದು ಅಲ್ಲೇ ಹೋಗಿ ಐಟಮ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಹೋಗಿ ಮುಗಿಬೀಳ್ತಾರೆ ಇಲ್ಲಿ ಯಾಕೆ ಅಂದರೆ ಒಂದು ರೀಸನ್ ಏನು ಅಂದರೆ ಇವ್ರು ಜಾಸ್ತಿ ಸೂಪರ್ ಮಾರ್ಕೆಟ್ ಕಡೆ ಹೋಗೋ ರೀಸನ್ ಏನು ಅಂದರೆ ಒಂದು ಟೈಮ್ ಸೇವ್ ಆಗುತ್ತೆ ಅನ್ನೋ ಒಂದು ರೀಸನು ಮತ್ತು ಇನ್ನೊಂದೇನು ಅಂದರೆ ಸೂಪರ್ ಮಾರ್ಕೆಟ್ಗಳಿಗಾಗಿರ್ಬೋದು ಅಥವಾ ಆನ್ಲೈನ್ ಶಾಪಿಂಗ್ಗಳಲ್ಲಾಗಿರ್ಬೋದು ಅಲ್ಲಿ ತುಂಬಾ ಡಿಸ್ಕೌಂಟ್ಸ್ ಕೊಡ್ತಾ ಹೋಗ್ತಾರೆ ಯಾಕೆಂದರೆ ಒಂದು ಜನ ಜನಗಳನ್ನ ಅಟ್ರಾಕ್ಟ್ ಮಾಡಬೇಕು ಅನ್ನೋ ಒಂದು ರೀಸನ್ಗೆ ಇವ್ರು ತುಂಬ ಡಿಸ್ಕೌಂಟ್ಸು ಆಫರ್ಸ್ ಎಲ್ಲ ಕೊಡ್ತಾ ಹೋಗ್ತಾರೆ ಇದರಿಂದ ತುಂಬ ಜನಗಳು ಅಲ್ಲೇ ಹೋಗಿ ತುಂಬ ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಏನೇನೆಲ್ಲ ವಸ್ತು ಬೇಕೋ ಅಲ್ಲೇ ಹೋಗೋ ಅವರು ಪರ್ಚೇಸ್ ಮಾಡ್ತಾ ಬರ್ತಾರೆ ಈಗಿನ ಕಾಲದಲ್ಲಿ ಏನಾಗೋಗಿದೆ ಅಂದರೆ ಎಲ್ಲ ತುಂಬ ವಿದೇಶಿ ವಸ್ತುಗಳೆಲ್ಲ ಒಬ್ಬ ಕಸ್ಟಮರ್ಸ್ನ ಅಥವಾ ಜನಗಳನ್ನ ತುಂಬ ಅಟ್ರ್ಯಾಕ್ಟ್ ಮಾಡ್ತಿರೋದ ಕಾರಣದಿಂದ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂದರೆ ಮಾಲ್ಗಳಿಗಾಗಿರ್ಬೋದು ಅಥವಾ ಸೂಪರ್ ಮಾರ್ಕೆಟ್ಗಳಿಗಾಗಿರ್ಬೋದು ಅಲ್ಲೆಲ್ಲ ಹೋಗಿ ಐಟಮ್ಸ್ನ ಪರ್ಚೇಸ್ ಮಾಡ್ತಾ ಬರ್ತಿದ್ದಾರೆ ಅಮೇರಿಕದ ವಾಲ್ಮಾರ್ಟ್ ಅಥವಾ ಸೂಪರ್ ಮಾರ್ಕೆಟ್ ಮತ್ತು ಜರ್ಮನಿನ ಮೆಟ್ರೋ ಇಂಡಿಯಾಗೆ ಮೇಲೆ ತುಂಬ ಕಡೆ ಅದ್ರ ಬ್ರಾಂಚಸ್ನ ಕ್ರಿಯೇಟ್ ಮಾಡ್ಕೊಂಡಿದೆ ಇದರಿಂದ ತುಂಬ ಜನರು ಆ ಒಂದು ವಸ್ತುಗಳಿಗೆ ಆಕರ್ಷಿತರಾಗಿ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ತುಂಬ ಮಾಲ್ಸ್ಗಳಿಗೆ ಸೂಪರ್ ಮಾರ್ಕೆಟ್ಗಳಿಗೆಲ್ಲ ಹೋಗಿ ಐಟಮ್ಸ್ ಅವ್ರಿಗೆ ಏನೇನೆಲ್ಲ ವಸ್ತುಗಳು ಬೇಕೋ ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬರ್ತಿದ್ದಾರೆ ಎಕ್ಸಾಂಪಲ್ ಮೆಟ್ರೋ ಮೆಟ್ರೋನಲ್ಲಿ ಏನು ಅಂದರೆ ಒಂದು ಕ ಮೆಟ್ರೋ ಕಾರ್ಡ್ ಆಪ್ಷನ್ ಇದೆಯಲ್ಲ ಕಾರ್ಡ್ ಆಪ್ಷನಲ್ಲಿ ಅವ್ರಿಗೆ ಏನೇನು ವಸ್ತುಗಳು ಬೇಕೋ ಆ ಒಂದು ಕಾರ್ಡ್ ಮೂಲಕ ಅವರು ಪರ್ಚೇಸ್ ಮಾಡ್ಕೊಂಡು ಬರ್ಬೋದು ಇಂಥ ಒಂದು ಆಪ್ಷನ್ಸ್ ಎಲ್ಲ ಅವರಿಗೆ ಕ್ರಿಯೇಟ್ ಆದಮೇಲೆ ತುಂಬ ಜನರು ಏನು ಮಾಡ್ತಿದ್ದಾರೆ ಅಂದರೆ ದಿನಸಿ ಅಂಗಡಿಗಳಿಗೆ ಹೋಗಿ ಐಟಮ್ಸ್ ಪರ್ಚೇಸ್ ಮಾಡದೆ ಅವರು ಕಡಿಮೆ ಮಾಡ್ತಾ ಮಾಡ್ತಾ ಹೋಗ್ತಿದ್ದಾರೆ ಈ ವಾಲ್ಮಾಟ್ ಅನ್ನೋ ಕಾನ್ಸೆಪ್ಟ್ ಹುಟ್ಟಿದ ಯಾವಾಗ ಅಂದರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇದು ನಲ್ವತ್ನಾಲ್ಕು ದೇಶಗಳಲ್ಲಿ ನಾಲ್ಕು ಸಾವಿರದ ಆರ್ನೂರಕ್ಕೂ ಹೆಚ್ಚು ಮಳಿಗೆಗಳಿವೆ ಈ ಒಂದು ಕಂಪ್ನಿಯ ಆದಾಯ ಬಂದು ಹತ್ತು ಹಲವು ದೇಶಗಳಿಗಿಂತ ತುಂಬ ಹೆಚ್ಚು ಆದಾಯ ಸಿಗ್ತಿದೆ ಈ ಒಂದು ಕಂಪ್ನಿಗೆ ಸೊ ಇಲ್ಲಿ ವಾಲ್ಮಾರ್ಟ್ ಅನ್ನೋ ಕಾನ್ಸೆಪ್ಟಲ್ಲಿ ಜಾಸ್ತಿ ಆದಾಯ ಹೇಗೆ ಬರ್ತಿದೆ ಅಂದರೆ ಇಲ್ಲಿ ಜನಗಳು ಹೋಗಿ ತುಂಬ ಹೊತ್ತು ಕಾಯಂಗಿಲ್ಲ ಅವ್ರಿಗೆ ಎಷ್ಟು ಅಮೌಂಟ್ ಕ್ವಾಂಟಿಟಿಯಲ್ಲಿ ಎಷ್ಟು ಐಟಮ್ಸ್ ಬೇಕೋ ಅಷ್ಟೇ ಅವ್ರು ಹೋಗಿ ಪರ್ಚೇಸ್ ಮಾಡ್ಬೋದು ಆ ಒಂದು ರೀಸನ್ಗೆ ಅವರು ವಾರ್ಷಿಕ ಆದಾಯವೇ ತುಂಬ ಬೆಳೀತಾ ಬೆಳೀತಾ ಜಾಸ್ತಿ ಆಗ್ತಾ ಹೋಗ್ತಿದೆ ಅಮೇರಿಕಾದಲ್ಲಿ ಏನಾದ್ರು ಬಿಸ್ನೆಸ್ ಮಾಡ್ತಿದ್ದೀವಿ ಅಂತ ಏನಾದ್ರು ಹೇಳಿದ್ರೆ ಅಮೇರಿಕಾದಲ್ಲಿ ಯಾರಾದರೂ ಒಬ್ಬರು ಬಿಸ್ನೆಸ್ ಮಾಡ್ತಿದ್ದಾರೆ ಅಂದರೆ ಆ ಒಂದು ಅಮೆರಿಕದ ಒಂದು ಸರ್ಕಾರಕ್ಕೆ ಅವರೆಲ್ಲನೂ ಪ್ರಾಪರಾಗಿ ಡೀಟೇಲ್ಸ್ನ ಪ್ರೊವೈಡ್ ಮಾಡಬೇಕು ಏನೇನೋ ಅಂದರೆ ಅವರು ಅವ್ರಿಗೆ ಎಷ್ಟು ಇನ್ಕಮ್ ಬರ್ತಿದೆ ಅವ್ರು ಯಾವ ಥರ ಬಿಸ್ನೆಸ್ ಮಾಡ್ತಿದ್ದಾರೆ ಅನ್ನೋ ಪೂರ್ತಿ ಕಂಪ್ಲೀಟ್ ಡೀಟೇಲ್ಸ್ ಅವರು ಒಂದು ಸರ್ಕಾರಕ್ಕೆ ಕೊಡಬೇಕಾಗುತ್ತೆ ಬಟ್ ನಮ್ಮ ಇಂಡಿಯಾದಲ್ಲಿ ಆ ಥರ ಇಲ್ಲ ಯಾಕೆ ಅಂದರೆ ಇಲ್ಲಿ ಇಂಡಿಯಾದಲ್ಲಿ ಎಕ್ಸಾಂಪಲ್ ನೋಡಿ ಒಂದು ಗೋಲ್ಡ್ ಶಾಪ್ ಏನಾದ್ರು ಇಟ್ಟಿದ್ದಾರೆ ಅಂದರೆ ಅವ್ರಿಗೆ ಎಷ್ಟೇ ಒಂದು ಲಾಭ ಆಗ್ತಿದ್ರು ಸಹ ಅವರು ಕಡಿಮೆ ಲಾಭ ಆಗ್ತಿದೆ ಅಂತ ತೋರಿಸಿ ಒಂದು ಸರ್ಕಾರಕ್ಕೆ ಪ್ರಾಪರಾಗಿ ಟ್ಯಾಕ್ಸೇ ಪೇ ಮಾಡ್ತಿಲ್ಲ ಇದೆಲ್ಲ ತಪ್ಪು ಈ ಥರ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ಒಂದು ವಾಲ್ಮಾರ್ಟ್ ಅನ್ನೋ ಕಾನ್ಸೆಪ್ಟ್ ಭಾರತಕ್ಕೆ ಬಂದಿದ್ದು ಯಾವಾಗ ಅಂದರೆ ಎರಡು ಸಾವಿರದ ಏಳರಲ್ಲಿ ಒಂದು ಭಾರತ ದೇಶಕ್ಕೆ ಒಂದು ವಾಲ್ಮಾರ್ಟ್ ಅನ್ನೋ ಒಂದು ಕಂಪ್ನಿ ಬಂತು ಇಲ್ಲಿ ಒಂದು ರೀಸನ್ ಏನು ಅಂದರೆ ಇಲ್ಲೇ ಇದು ಜಾಸ್ತಿ ಬ್ರಾಂಚಸ್ನ ಓಪನ್ ಮಾಡೋ ಒಂದು ರೀಸನ್ ಏನು ಅಂದರೆ ಇಲ್ಲಿ ಮಧ್ಯಮ ವರ್ಗದ ಜನಗಳು ಜಾಸ್ತಿ ಇರೋದ್ರಿಂದ ಇವರು ತುಂಬ ಆಕರ್ಷಕರಾಗಿ ಆ ಒಂದು ಮಾಲ್ ಸಿಸ್ಟಮ್ಗೆ ಬೇಗ ಅಡಾಪ್ಟ್ ಆಗ್ತಾರೆ ಮತ್ತು ಅಲ್ಲಿ ತುಂಬಾ ಆದಾಯ ಜಾಸ್ತಿ ಬರುತ್ತೆ ಅಂದರೆ ಜಾಸ್ತಿ ಐಟಮ್ಸನ್ನ ಪರ್ಚೇಸ್ ಮಾಡಿದಷ್ಟು ಇವ್ರಿಗೆ ಜಾಸ್ತಿ ಇನ್ಕಮ್ ಜಾಸ್ತಿ ಬರುತ್ತೆ ಅನ್ನೋ ಒಂದು ರೀಸನ್ಗೆ ಈ ಒಂದು ವಾಲ್ಮಾರ್ಟ್ ಅನ್ನೋ ಒಂದು ಕಾನ್ಸೆಪ್ಟನ್ನ ತೊಗೋಬಂದರು ಈ ಒಂದು ಮಾಲ್ಗಳು ಜನರನ್ನು ತುಂಬಾ ತುಂಬ ಅಟ್ರ್ಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಜನಸಂಖ್ಯೆ ಜಾಸ್ತಿ ಇರೋದರಿಂದ ಇವರಿಗೆ ತುಂಬ ಆಫರ್ಸ್ ಕೊಡೋದಾಗಿರ್ಬೋದು ಡಿಸ್ಕೌಂಟ್ಸ್ ಕೊಡೋದಾಗಿರ್ಬೋದು ಈ ಥರ ಮಾಲ್ಸ್ ಎಲ್ಲ ಅಟ್ರ್ಯಾಕ್ಟ್ ಮಾಡ್ತಾ ಮಾಡ್ತಾ ತುಂಬ ಜನರು ಏನು ಮಾಡ್ತಿದ್ದಾರೆ ಅಂದರೆ ಮಾಲ್ ಕಾನ್ಸೆಪ್ಟ್ಸ್ಗೆ ಅವರು ಅಡಾಪ್ಟ್ ಆಗ್ತಾ ಹೋಗ್ತಿದ್ದಾರೆ ಇದರಿಂದ ದೇಸಿ ಅಂಗಡಿಗಳಿಗೆ ಹೋಗುವಂಥ ಒಂದು ಸಂಖ್ಯೆನೇ ಕಡಿಮೆ ಆಗ್ತಾ ಹೋಗ್ತಿದೆ ದಿನ ದಿನ ಎಕ್ಸಾಂಪಲ್ ಏನು ಅಂದರೆ ಒಬ್ರು ಹೋಟೆಲ್ನ ಇಟ್ಕೊಂಡ್ರೆ ಸರ್ಕಾರಕ್ಕೆ ತುಂಬ ಲಾಭ ಆಗುತ್ತೆ ಯಾಕೆಂದರೆ ಒಂದು ಪ್ರಾಪರಾಗಿ ಟ್ಯಾಕ್ಸ್ ಪೇ ಮಾಡ್ತಾನೆ ಹಾಗೆಯೇ ಇಲ್ಲಿ ಒಂದು ಸೂಪರ್ ಮಾರ್ಕೆಟ್ ಇಟ್ಕೊಂಡ್ರೂ ಸಹ ಅವರು ಸರ್ಕಾರಕ್ಕೆ ಜಾಸ್ತಿ ಟ್ಯಾಕ್ಸ್ ಟ್ಯಾಕ್ಸಾಗಿ ಪೇ ಮಾಡ್ತಿದ್ದಾರೆ ಈ ಒಂದು ರೀಸನಿಂದ ಒಂದು ಭಾರತಕ್ಕೆ ಸೂಪರ್ ಮಾರ್ಕೆಟ್ ಅನ್ನೋ ಒಂದು ಕಾನ್ಸೆಪ್ಟ್ಸ್ ಬಂತು ಈ ಒಂದು ಸೂಪರ್ ಮಾರ್ಕೆಟ್ಗಳಿಂದ ತುಂಬ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸೇ ಕ್ರಿಯೇಟ್ ಆಗ್ತಿದೆ ಯಾಕೆ ಹೆಂಗೆ ಅಂದರೆ ಇದರಿಂದ ತುಂಬ ಜನ ಎಂಪ್ಲಾಯೀಸ್ ಅಥವಾ ಸ್ಟೂಡೆಂಟ್ಸ್ಗಳಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಸಿಗ್ತಿದೆ ಪಾರ್ಟ್ ಟೈಮ್ ಆಗಿರ್ಬೋದು ಫುಲ್ ಟೈಮ್ ಆಗಿರ್ಬೋದು ಈ ಥರ ಜಾಬ್ ಆಪರ್ಚುನಿಟೀಸ್ ಸಿಗ್ತಾ ಬರ್ತಿದೆ ಸ್ಟೂಡೆಂಟ್ಸ್ಗಳಿಗೆ ಹೆಂಗೆ ಅಂದರೆ ಇವಾಗ ಅಕಸ್ಮಾತ್ ಯಾರದು ಕಾಲೇಜ್ಗೆ ಯಾರು ಹೋಗ್ತಿದೆ ಸ್ಟೂಡೆಂಟ್ಸು ಅವ್ರಿಗೆಲ್ಲ ಫುಲ್ ಟೈಮು ಅಥವಾ ಪಾರ್ಟ್ ಟೈಮ್ ಜಾಬ್ಸ್ ಎಲ್ಲ ಇದೆಲ್ಲ ಇರೋದ್ರಿಂದ ಅವರೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಹೋಗಿ ಕೆಲಸ ಮಾಡ್ತಿದ್ದಾರೆ ಹಾಗೆ ಅವ್ರ ಸ್ಟಡೀಸು ಮಾಡ್ತಿದ್ದಾರೆ ಹೀಗೆ ವಾಲ್ಮಾರ್ಟ್ ಅಥವಾ ಸೂಪರ್ ಮಾರ್ಕೆಟ್ ಜನಗಳನ್ನ ತುಂಬ ಜನಗಳಿಗೆ ತುಂಬ ಹೆಲ್ಪ್ ಮಾಡ್ತಿದೆ ಮತ್ತು ಈ ಒಂದು ವಾಲ್ಮಾರ್ಟ್ ಅನ್ನೋರು ಕೃಷಿ ಮಾಡೋರ್ರಿಗೂ ತುಂಬ ಹೆಲ್ಪ್ ಮಾಡ್ತಿದೆ ಹೆಂಗೆ ಅಂದರೆ ರೈತರ ಜೊತೆ ಇವರು ಡೈರೆಕ್ಟಾಗಿ ಸಂಬಂಧ ಇಟ್ಕೊಂಡು ಅವ್ರ ಅವರು ಏನೇನೆಲ್ಲ ಅವರು ಹೊಲ್ದಲ್ಲಿ ಐಟಮ್ಸ್ನೆಲ್ಲ ಬೆಳೀತಾರೋ ಅವ್ರ ಜೊತೆ ಒಂದು ಕಾಂಟ್ರಾಕ್ಟ್ ಥರ ಮಾಡಿಕೊಂಡು ಡೈರೆಕ್ಟಾಗಿ ಒಂದು ವ್ಯಾಪಾರ ಮಾಡ್ತಿದೆ ಸೊ ಇದರಿಂದ ಕೃಷಿಗಾರರಿಗೂ ಹೆಲ್ಪ್ ಆಗ್ತಿದೆ ವಾಲ್ಮಾರ್ಟಿಂದ ಅನ್ನೋ ರೀಸನ್ಗೆ ಭಾರತನ ಇಲ್ಲಿ ವಾಲ್ಮಾರ್ಟ್ ಪ್ರವೇಶ ಮಾಡ್ತಾ ಬಂತು ನಮ್ಮ ಜನಸಂಖ್ಯೆ ತುಂಬ ಜಾಸ್ತಿ ಆಗ್ತಿದೆ ಯಾಕೆ ಅಂದರೆ ಕಂಪ್ನಿಗಳು ಜಾಸ್ತಿ ಆಗ್ತಿರೋದ್ರಿಂದ ತುಂಬ ವಲಸೆ ಕಾರ್ಮಿಕರು ಅಂತೀವಲ್ಲ ಬೇರೆ ದೇ ಬೇರೆ ಕಡೆಯಿಂದ ಎಲ್ಲ ಒಬ್ರು ಅನ್ನೋರು ನಮ್ಮ ದೇಶಕ್ಕೆ ಬಂದು ನಮ್ಮ ಭಾರತ ದೇಶಕ್ಕೆ ಬಂದು ಸೇರಿಕೊಳ್ತಿದ್ದಾರೆ ಸೊ ಇದರಿಂದ ಏನಾಗ್ತಿದೆ ಅಂದರೆ ತುಂಬ ಜನ ಒಂದು ಭಾರತ ದೇಶಕ್ಕೆ ಬಂದು ಬಂದು ಅಲ್ಲೊಂದು ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಿದೆ ಇದರಿಂದ ಫಸ್ಟ್ ಆಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಕಿಲ್ ಕಿರಾಣಿ ಅಂಗಡಿಗಳಿತ್ತು ಚಿಕ್ಕ ಚಿಕ್ಕ ಅಂಗಡಿಗಳನ್ನ ಇಟ್ಕೊಂಡು ಎಲ್ಲರೂ ಕೆಲಸ ಮಾಡ್ತಿದ್ರು ಬಟ್ ಈಗ ಅದ್ರ ಸಂಖ್ಯೆನೇ ತುಂಬ ಕಡಿಮೆ ಆಗ್ತಾ ಹೋಗ್ತಿದೆ ಯಾಕೆಂದರೆ ಈ ಒಂದು ಮಾಲ್ ಆಪ್ಷನ್ಸ್ ಎಲ್ಲ ಮೇಲೆ ಮಾಲ್ ಆಗಿರ್ಬೋದು ಸೂಪರ್ ಮಾರ್ಕೆಟ್ ಆಗಿರ್ಬೋದು ವಾಲ್ಮಾರ್ಟ್ ಆಗಿರ್ಬೋದು ಇಂಥ ಆಪ್ಷನ್ಸ್ ಎಲ್ಲ ಬಂದಮೇಲೆ ತುಂಬ ಜನ ಅಲ್ಲಿಗೆ ಹೋಗಿ ಐಟಮ್ಸ್ ಪರ್ಚೇಸ್ ಮಾಡದೆ ಸ್ಟಾಕ್ ಮಾಡ್ತಿದ್ದಾರೆ ಕಡಿಮೆ ಮಾಡ್ತಿದ್ದಾರೆ ಇಲ್ಲಿ ತುಂಬ ಜನ ನಾನಾ ರೀತಿಯ ಕಿರಾಣಿ ಅಂಗಡಿಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಬಟ್ ಅವ್ರಿಗೆಲ್ಲ ಜಾಸ್ತಿ ಕರೆಕ್ಟಾಗಿ ಬಿಸ್ನೆಸ್ಸೇ ಆಗ್ತಿಲ್ಲ ಯಾಕೆ ಅಂದರೆ ತುಂಬ ಜನ ವಾಲ್ಮಾರ್ಟ್ ಅಥವಾ ಸೂಪರ್ ಮಾರ್ಕೆಟ್ಗಳಿಗೆಲ್ಲ ಹೋಗಿ ಅಲ್ಲಿ ಐಟಮ್ಸ್ನ ಪರ್ಚೇಸ್ ಮಾಡ್ತಿರೋದ್ರಿಂದ ಇಲ್ಲಿ ಇಂಥ ಒಂದು ಶಾಪ್ಸ್ಗಳಲ್ಲಿ ಅನ್ನೋದು ತುಂಬ ಅಂದರೆ ತುಂಬ ಕಡಿಮೆ ಆಗ್ತಾ ಹೋಗ್ತಿದೆ ಸೊ ಇದರಿಂದ ಅವರು ವಾರ್ಷಿಕ ಆದ್ಯ ಆದಾಯ ಏನಾಗ್ತಿದೆ ಅಂದರೆ ತುಂಬ ಕಡಿಮೆ ಆಗ್ತಿದೆ ಇದರಿಂದ ತುಂಬ ಜನ ಅವರವ್ರ ಅಂಗಡಿಗಳನ್ನೇ ಕ್ಲೋಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಈಗಿನ ವ್ಯಾಪಾರ ಮಾಡೋರು ಹೇಗೆ ಯೋಚನೆ ಮಾಡ್ತಾರೆ ಅಂದರೆ ಬರೀ ಪ್ರಾಫಿಟ್ ಅರ್ನಿಂಗೇ ಅವರೊಂದು ಮೋಟಿವ್ ಆಗೋಗಿರುತ್ತೆ ಅವ್ರ ಇಂಟೆನ್ಷನ್ ಆಗೋಗಿರುತ್ತೆ ಅದು ಗೂಡ್ಸ್ ಪ್ರಾಪರಾಗಿದೆಯಾ ಅಥವಾ ಇಲ್ವಾ ಅಂತಲೂ ಚೆಕ್ ಮಾಡ್ದಂಗೆ ಅವರು ಬರೀ ಪ್ರಾಫಿಟ್ ಅರ್ನಿಂಗ್ ಅಂತಲೇ ಹೇಳಿ ತುಂಬ ಸುಳ್ಳು ಎಲ್ಲ ಹೇಳಿ ಒಂದು ಐಟಮ್ಸ್ನ ಪರ್ಚೇಸ್ ಮಾಡೋ ಥರ ಮಾಡ್ತಾರೆ ಕಸ್ಟಮರ್ಸ್ನ ನಮ್ಮ ಬೆಂಗಳೂರಲ್ಲಿ ಸಹ ತುಂಬಾ ತುಂಬ ಕಾಂಪಿಟೇಷನ್ಸ್ ಇದೆ ಒಂದು ಶಾಪ್ ಮಧ್ಯೆ ಇವಾಗ ಮಾಲ್ಗಳೆಲ್ಲ ಓಪನ್ ಆದಮೇಲೆ ಜನಗಳು ತುಂಬ ಆಗಿ ಅಂಥ ಒಂದು ಜಾಗಕ್ಕೆ ಜಾಸ್ತಿ ಹೋಗಿ ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡ್ತಾ ಮಾಡ್ತಾ ಬರ್ತಿದ್ದಾರೆ ನಾವು ಅಷ್ಟೇ ನಮ್ಮ ದೇಶದಲ್ಲಿ ತುಂಬ ನೋಡ್ಬೋದು ತುಂಬ ಕಡೆ ನೋಡಿದ್ರೆ ನಮಗೆ ಡಿ ಮಾರ್ಟ್ ಆಗಿರ್ಬೋದು ರಿಲಿಯನ್ಸ್ ಆಗಿರ್ಬೋದು ಈ ಥರ ದೊಡ್ಡ ದೊಡ್ಡ ಶಾಪ್ಸ್ಗಳೇ ನಮಗೆ ಮಾಲ್ಸ್ಗಳೇ ನಮಗೆ ಕಾಣಿಸ್ತಾ ಹೋಗುತ್ತೆ ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಫಸ್ಟು ಬಾಡಿಗೆಗಂತ ಬಂದು ಅಲ್ಲಿ ಒಬ್ಬ ಒಬ್ಬ ಓನರ್ಗೆ ತುಂಬಾ ಅಟ್ರಾಕ್ಟ್ ಮಾಡ್ತಾರೆ ಹೆಂಗೆ ಅಂದರೆ ತುಂಬ ಜಾಸ್ತಿ ರೆಂಟ್ ಕೊಡೋದಾಗಿರ್ಬೋದು ಈ ಥರ ಎಲ್ಲ ಮಾಡಿ ಮಾಡಿ ಲಾಸ್ಟಲ್ಲಿ ತುಂಬ ಪ್ರಾಫಿಟ್ ಆಗ್ತಾ ಇದ್ದಂಗೆ ಅವ್ರೇನು ಮಾಡ್ತಾರೆ ಅಂದರೆ ಅಂಥ ಒಂದು ಶಾಪ್ಸ್ಗಳನ್ನೇ ಪರ್ಚೇಸ್ ಮಾಡಿ ತಮ್ಮ ಸ್ವಂತ ಶಾಪ್ಸ್ಗಳಾಗಿ ಬದಲಾವಣೆ ಮಾಡ್ತಾ ಹೋಗ್ತಾರೆ ನಾವು ಮಾಲ್ಗಳೆಲ್ಲ ಬಂದಮೇಲೆ ಜಾಸ್ತಿ ಸ್ಮಾಲ್ ಶಾಪ್ಸ್ ಅಥವಾ ಕಿರಾಣಿ ಅಂಗಡಿಗೆ ಹೋಗೋದನ್ನ ಬಿಟ್ಟಿರೋದ್ರಿಂದ ಅಲ್ಲಿರುವಂಥ ಒಂದು ಕಿರಾಣಿ ಅಂಗಡಿಗಳ ವ್ಯಾಪಾರ ದಿನೇ ದಿನೇ ಕಡಿಮೆ ಆಗ್ತಾ ಬರ್ತಿದೆ ಇತ ಇದೇ ಥರ ಅಮೆರಿಕದಲ್ಲೂ ಸಹ ಒಂದು ಈ ಥರ ಒಂದು ಮಾಲ್ಸ್ನೆಲ್ಲ ತೆರೆದ ಮೇಲೆ ಅಲ್ಲಿರುವಂಥ ಒಂದು ವ್ಯಾಪಾರ ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂಥರ ಸಂಖ್ಯೆಯೇ ಕಡಿಮೆ ಆಗ್ತಾ ಹೋಗ್ತಿದೆ ಹಾಗೆ ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ವಾಲ್ಮಾರ್ಟ್ ಬಂದ ಮೇಲೆ ಅಲ್ಲಿರುವಂಥ ಒಂದು ನೂರ ಮೂವತ್ತು ಕಿರಾಣಿ ಅಂಗಡಿಗಳು ಮುಚ್ಚೋಗಿದೆ ಇದು ಈ ಒಂದು ಸೂಪರ್ ಮಾರ್ಕೆಟ್ಸ್ ಅಥವಾ ಒಂದು ಮಾಲ್ಸ್ ಎಲ್ಲ ಆಪ್ಷನ್ಸ್ ಎಲ್ಲ ಬಂದಮೇಲೆ ಜನ ಜನಗಳು ಏನು ಮಾಡ್ತಿದ್ದಾರೆ ಅಂದರೆ ತುಂಬ ಅಲ್ಲಿಗೆ ಅಟ್ರ್ಯಾಕ್ಟ್ ಆಗಿ ಅಲ್ಲೇ ಹೋಗ್ತಿದ್ದಾರೆ ಇದರಿಂದ ಫಸ್ಟ್ ಆಗಿದೆ ಶೆಟ್ರು ಅಂಗಡಿ ಆಗಿರ್ಬೋದು ದಿನಸಿ ಅಂಗಡಿಗಳಾಗಿರ್ಬೋದು ಇದೆಲ್ಲ ತುಂಬ ಇದ್ದೋ ಬಟ್ ಈ ಸೂಪರ್ ಮಾರ್ಕೆಟ್ಸ್ ಅನ್ನೋ ಕಾನ್ಸೆಪ್ಟ್ಸ್ ಎಲ್ಲ ಬಂದಮೇಲೆ ಇದೆಲ್ಲ ಕಡಿಮೆ ಆಗ್ತಾ ಹೋಗ್ತಿದ್ರೆ ಹೋಗ್ತಿದೆ ಶಟ್ರು ಅಂಗಡಿಗಳಾಗಿರ್ಬೋದು ಅಥವಾ ದಿನಸಿ ಅಂಗಡಿಗಳಲ್ಲಾಗಿರ್ಬೋದು ಆಗ ಸಾಲದ ಆಪ್ಷನ್ಸ್ ಎಲ್ಲ ಕೊಡ್ತಿದ್ರು ಜನಗಳ ಒಂದು ಪರಿಸ್ಥಿತಿ ನೋಡಿಕೊಂಡು ಅವರು ಒಂದು ಸಾಲ ಅನ್ನೋದೆಲ್ಲ ಕಾನ್ಸೆಪ್ಟ್ಸ್ನ ಕೊಡ್ತಿದ್ರು ಬಟ್ ಈ ಒಂದು ಮಾಲ್ಗಳಲ್ಲಿ ಅಂತ ಒಂದೆಲ್ಲ ಕಾನ್ಸೆಪ್ಟ್ಸ್ ಇಲ್ಲ ಈ ಒಂದು ಮಾಲ್ಸ್ ಎಲ್ಲ ಓಪನ್ ಆದಮೇಲೆ ಸರ್ಕಾರಕ್ಕೂ ಜಾಸ್ತಿ ಹೆಲ್ಪ್ ಆಗ್ತಿದೆ ಹಾಗೆ ಜನಗಳಿಗೂ ಜಾಸ್ತಿ ಹೆಲ್ಪ್ ಆಗ್ತಿದೆ ಬಟ್ ಇದರಿಂದ ಒಬ್ಬ ಯಾರು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಿದ್ದಾರೋ ದಿನಸಿ ಅಂಗಡಿಗಳನ್ನೆಲ್ಲ ಇಟ್ಟು ವ್ಯಾಪಾರ ಮಾಡ್ತಿದ್ದಾರೋ ಅವ್ರಿಗೆ ಇದರಿಂದ ತುಂಬ ಅವ್ರ ವ್ಯಾಪಾರ ಅನ್ನೋದೇ ಕುಗ್ಗಿ ಹೋಗ್ತಿದೆ ಈ ಒಂದು ಎಲ್ಲ ಈ ಲೆಸನ್ಸಲ್ಲ ಹೇಳಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್